ಕಾರ್ಯಕರ್ತರನ್ನ ಆಧಾರಿತ ಪಕ್ಷ ಎಂದು ಬಿಜೆಪಿ ಮುಖಂಡ ಎಸ್ ದತ್ತಾತ್ರಿ ಹೇಳಿದರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, 1988 ಪದವೀಧರ ಕ್ಷೇತ್ರ ಬಿಜೆಪಿಯ ತೆಕ್ಕೆಯಲ್ಲಿದೆ. ಶಿಕ್ಷಕರ ಕ್ಷೇತ್ರದಲ್ಲೂ ನಮ್ಮ ಮೇಲುಗೈ ಇದೆ. ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಧನಂಜಯ ಸರ್ಜಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದು, ಶಿಕ್ಷಕರ ಕ್ಷೇತ್ರವನ್ನ ಎನ್ಡಿಎ ಅಭ್ಯರ್ಥಿ ಭೋಜೇಗೌಡರಿಗೆ ಬಿಟ್ಟುಕೊಡಲಾಗಿದ್ದು, ಚುನಾವಣೆಗೆ ಹಾಗೂ ಮತದಾನಕ್ಕೆ ಎಲ್ಲಾ ಸಿದ್ಧತೆಗಳನ್ನು ತಳಮಟ್ಟದಿಂದ ಮಾಡಲಾಗ್ತಾ ಇದೆ ಎಂದರು. ನಾಳೆ ಬರ್ತಕ್ಕಂಥ 3 ನಡೆಯಲಿರುವ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಟಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ತಯಾರಿಗಳು ಕೂಡ ಮಾಡಿದೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಕಾರ್ಯಕರ್ತ ಆಧಾರಿತವಾಗಿರ್ತಕ್ಕಂಥ ಪಾರ್ಟಿ ನಮ್ಮದು. ಹಾಗಾಗಿ ಚುನಾವಣೆ ಘೋಷಣೆ ಆದಮೇಲೆ ಅದ್ಭುತವಾಗಿರ್ತಕ್ಕಂಥ ಸಂಘಟನಾತ್ಮಕ ಮತ್ತು ರಾಜಕೀಯ ಚಟುವಟಿಕೆಗಳು ನಡೆದಿದೆ ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. 1988 ಈ ಒಂದು ಪದವೀಧರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಯಲ್ಲಿದೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಹಾಗೆ ಶಿಕ್ಷಕರ ಕ್ಷೇತ್ರವು ಕೂಡ 6 4 ನಾವು ಗೆದ್ದಿದ್ದೀವಿ. 1 ಮಧ್ಯದಲ್ಲಿ ಫೆಲಿಕ್ಸ್ ರೋಡ್ರಿಕ್ಸ್ ಗೆದ್ದಿದ್ರು, ಲಾಸ್ಟ್ ಟೈಮ್ ಭೋಜೇಗೌಡರು ಗೆದ್ದಿದ್ರು. ಈ ಎರಡೂ ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಇರ್ತಕ್ಕಂಥ ಕಾರ್ಯಕರ್ತರ ಶಕ್ತಿಯ ಆಧಾರದ ಮೇಲೆ ನಡೆಸುವಂಥ ಚುನಾವಣೆಗಳು. ಈ ಬಾರಿ ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ವೈದ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನು ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಸರ್ಜಿಯವರು ಶಿವಮೊಗ್ಗದಲ್ಲಿ ಸರ್ಜಿ ಹಾಸ್ಪಿಟಲ್ ಗ್ರೂಪ್ ಆಫ್ ಹಾಸ್ಪಿಟಲ್ ನಡೆಸಿ ಸುಮಾರು 100 ವೈದ್ಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ. 1,000 ಬೇರೆ ಬೇರೆ ಸಿಬ್ಬಂದಿಗಳಿಗೆ ಉದ್ಯೋಗ ಕೊಡೋದ್ರ ಮೂಲಕ ಶಿವಮೊಗ್ಗ ಮತ್ತು ಮಲೆನಾಡಿನ ಸುತ್ತಮುತ್ತ ಭಾಗದಲ್ಲಿ ಸರ್ಜಿ ಹಾಸ್ಪಿಟಲ್ ಎಂದೇ ಪ್ರಖ್ಯಾತರಾಗಿ ಹೊರಹೊಮ್ಮಿದ್ದಾರೆ. ಹಾಗೆಯೇ ಈ ಬಾರಿ JDS ಮತ್ತು BJP ಹೊಂದಾಣಿಕೆ ಆಗಿದ್ದರಿಂದ ಪದವೀಧರ ಕ್ಷೇತ್ರ ಮೊದಲಿಂದನೂ ಕೂಡ ಇಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ಹಂಚಿಕೆ ಆಗುತ್ತೆ. 1 ಕರಾವಳಿಗೆ, 1 ಮೇಲ್ಭಾಗಕ್ಕೆ. ಪದವೀಧರ ಕ್ಷೇತ್ರವನ್ನು ಮೇಲ್ಭಾಗಕ್ಕೆ ಕೊಡುವಂಥ ಪದ್ಧತಿ ಮೊದಲಿಂದನೂ ಬಂದಿದೆ. ಶಂಕರಮೂರ್ತಿಯವರು ಸತತವಾಗಿ ಗೆದ್ದಿದ್ದರು, ಆಮೇಲೆ ಐನೂರು ಮಂಜುನಾಥವ್ರು ಗೆದ್ದು ನಮ್ಮಿಂದ ಬಿಟ್ಟು ಹೋದರು. ಈಗ ಧನಂಜಯ ಸರ್ಜಿಯವರು ಅದು ಕೊಟ್ಟಿದೆ. ಶಿಕ್ಷಕರ ಕ್ಷೇತ್ರ ಹೊಂದಾಣಿಕೆಯ ಪರಿಣಾಮವಾಗಿ ಅದನ್ನು JDS ಬಿಟ್ಕೊಡುವಂಥದ್ದಾಗಿದೆ. ಧನಂಜಯ ಸರ್ಜಿಯವರು ರಾಜಕೀಯ ಕ್ಷೇತ್ರಕ್ಕೆ ಬರೋಕ್ಕೆ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ತೊಡಸ್ಕೊಂಡಿದ್ದರು. ಸಂಘದ ಒಂದು ವಿಕಾಸ ಟ್ರಸ್ಟ್, ಏನು ಸಂಘದ ಎಲ್ಲ ಚಟುವಟಿಕೆಗಳನ್ನು ಮಾಡುವಂಥ ಸೇವಾ ಚಟುವಟಿಕೆಗಳು ಮಾಡುವಂಥ ವಿಕಾಸ ಟ್ರಸ್ಟ್ ಮೂಲಕ ಅವರು ಸಾಮಾಜಿಕ ಸೇವೆಯನ್ನು ತೊಡಸ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಬಾರಿ ಪದವೀಧರ ಕ್ಷೇತ್ರದಲ್ಲಿ ಸುಮಾರು 85,000 ಮತದಾರರು ನೋಂದಣಿಯಾಗಿದ್ದಾರೆ. 85,090 ಕರೆಕ್ಟ್ ಫಿಗರ್. ಚಿಕ್ಕಮಗಳೂರಲ್ಲಿ 10,000 ಓಟಿದೆ, 10,207. ದಕ್ಷಿಣ ಕನ್ನಡದಲ್ಲಿ 19,971. ದಾವಣಗೆರೆಯಲ್ಲಿ 6,558. ಕೊಡಗಿನಲ್ಲಿ 3,909. ಉಡುಪಿಯಲ್ಲಿ 17,033. ಶಿವಮೊಗ್ಗ ಜಿಲ್ಲೆಯಲ್ಲಿ 27,412. ಸೊ ಶಿವಮೊಗ್ಗ ಜಿಲ್ಲೆಯಲ್ಲೇ ಹೆಚ್ಚು ಮತದಾರ ಇರತಕ್ಕಂಥದ್ದು ಈ ಒಂದು 5.5 ಜಿಲ್ಲೆಗಳು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ಹೇಳೋದಾದರೆ, ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕ್ಷೇತ್ರದ ಪ್ರಮುಖರು ಅಂತ ನಿಶ್ಚಯ ಮಾಡಿದ್ದಾರೆ. ಕಾರ್ಕಳದ MLA ಸುನೀಲ್ ಕುಮಾರ್ ಅವ್ರನ್ನ ಕ್ಷೇತ್ರದ ಸಂಚಾಲಕರು ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ನಮ್ಮ MLC ಅರುಣ್ ಅವ್ರನ್ನ ಸಹಸಂಚಾಲಕರು ಅಂತ ಘೋಷಣೆ ಮಾಡಿ ಈಗಾಗಲೇ ಅವರು ಕಾರ್ಯಚಟುವಟಿಕೆಯಲ್ಲಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 5.5 ಜಿಲ್ಲೆ ಬರುತ್ತೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಚುನಾವಣೆಗೋಸ್ಕರ ಸಂಚಾಲಕರು ಸಹಸಂಚಾಲಕರು ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ಪ್ರತಿ ತಾಲೂಕಿನಲ್ಲೂ ಕೂಡ ಸಂಚಾಲಕರು ಸಹಸಂಚಾಲಕರು ಘೋಷಣೆ ಆಗಿದೆ. ಅದರ ಕೆಳಗಡೆಗೆ ಮಹಾಶಕ್ತಿ ಕೇಂದ್ರ ಅಂತ ಬರುತ್ತೆ ನಮ್ಮದು, ಅಲ್ಲೂ ಕೂಡ ಸಂಚಾಲಕರು ಘೋಷಣೆ ಮಾಡಿ ಒಟ್ಟು ದೊಡ್ಡ ಕಾರ್ಯಕರ್ತರ ಒಂದು ವ್ಯೂಹ ತಂಡ ರಚನೆಯಾಗಿದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ.
ಬಹಳ ವಿಶೇಷವಾಗಿ ನಾವು ಈ ಬಾರಿ ಯೋಚನೆ ಮಾಡಿರತಕ್ಕಂಥದ್ದು 85,090 ಮತದಾರರಿಗೂ ಕೂಡ ವೈಯಕ್ತಿಕವಾಗಿ ಕನೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ 20 ಮತದಾರರಿಗೆ ಒಬ್ಬರನ್ನ ಘಟನಾ ಆಯ್ಕ ಅಂತ ಮಾಡಿದ್ವಿ ನಾವು. ಈಗಾಗಲೇ ಘಟನಾಯಕರು ಯಾರ್ಯಾರು ಅನ್ನೋ ತೀರ್ಮಾನ ಫೈನಲ್ ಆಗಿದೆ. ಅವ್ರಿಗೆ ಆಯಾ ಜಿಲ್ಲೆ ಸಹ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಟ್ರೈನಿಂಗ್ ಅಂದರೆ ಇನ್ನೇನು ಇಲ್ಲ, ವಿಶೇಷವಾಗಿ ಮನೆ ಹೋಗಿ ಭೇಟಿ ಮಾಡಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕಳೆದ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು 3,800 ಚಿಲ್ಲರೆ ಮತಗಳು ಇದಾಗಿ ಏನು ಇನ್ವ್ಯಾಲಿಡ್ ಆಗಿತ್ತು. ಸೊ ಹಾಗಾಗಿ ಮತದಾನದ ಪ್ರಕ್ರಿಯೆಯನ್ನು ಕೂಡ ಅವ್ರು ಮನೇಲಿ ಹೋದಾಗ ಹೇಳ್ಕೊಡ್ಬೇಕು ಅನ್ನೋ ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗಾಗಲೇ ಅವರು ಮನೆ ಮನೆಗೆ ಭೇಟಿ ಮಾಡುವಂಥ ಕೆಲಸನ ಶುರು ಮಾಡಿದ್ದಾರೆ. ಈಗ ಅವ್ರ ಜವಾಬ್ದಾರಿ, ಎಲ್ಲ ಘಟನಾಯಕರ ಜವಾಬ್ದಾರಿ ಮನೆ ಮನೆಗೆ ಒಂದ್ಸಲಿ ಭೇಟಿ ಮಾಡೋದು, ಎರಡನೇ ಸಲ ಮತ್ತು ಫೋನ್ನಲ್ಲಿ ಸಂಪರ್ಕ ಮಾಡೋದು, ಮೂರನೇ ದಿವಸ ಅವರು ಮತದಾನಕ್ಕೆ ಬರೋ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದು, ಈ ಕೊನೆ ಮತದಾನ ಆಗೋ ತನಕ ಆ 20 ಮತದಾರನ ಒಬ್ಬ ಘಟನಾಯಕ ಗಮನಿಸಬೇಕು ಅಂತೇಳಿ ಯೋಚನೆ ಆಗಿದೆ. ಆ ರೀತಿಯ ಇಡೀ ಕ್ಷೇತ್ರದಲ್ಲಿ ನೈಋತ್ಯ ಪದವಿ ಕ್ಷೇತ್ರ ಎಲ್ಲ 5.5 ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಘಟನಾಯಕರು ಆಗಿದೆ. ಅಭ್ಯರ್ಥಿ ಪ್ರವಾಸ ಈಗಾಗಲೇ ಒಂದು ರೌಂಡು, ನಮ್ಮ ಧನಂಜಯ ಸರ್ಜಿಯವ್ರದ್ದು ಪ್ರವಾಸ ಈಗಾಗಲೇ ಒಂದು ರೌಂಡು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಬಂದಿದ್ದಾರೆ, ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎರಡನೇ ರೌಂಡ್ ಈಗ ಪ್ರವಾಸ ಶುರುವಾಗಿದೆ. ಎಲ್ಲ ಕಡೆಗೂ ಅಲ್ಲಿರ್ತಕ್ಕಂಥ ಕ್ಷೇತ್ರ MLAಗಳ ಸಹಕಾರದೊಂದಿಗೆ ಮತದಾರರು ಮತ್ತು ಏನು ಘಟನಾಯಕರು ಅಂತ ಯೋಚನೆ ಆಗಿದೆ, ಅವ್ರನ್ನ ಭೇಟಿ ಮಾಡುವಂಥದ್ದು ಕೆಲಸ ಆಗಿದೆ. ಒಟ್ಟು ಈ ಕ್ಷೇತ್ರ